ಹಾಯ್, ನಮಸ್ಕಾರ. ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಈ ಒಂದು ನೆರುಳೆ ಅಂತ ಅಂದ್ಬಿಟ್ಟು ಏನು ಹೇಳ್ತಾರೆ, ಸೊ ನಾವು ನಮ್ಮ ಕಡೆ ನೆರುಳೆ ಅಂತೀವಿ, ಕೆಲವರು ನೆರುಳಿ ಅಂತಾರೆ, ಕೆಲವರು ಇನ್ನೂ ಬೇರೆ ಬೇರೆ ಹೆಸರಿಂದ ಹೇಳ್ತಾರೆ. ಸೊ ಒಂದೊಂದು ಪ್ರದೇಶಕ್ಕೆ ಅನುಗುಣವಾಗಿ ಹೆಸರನ್ನ ಕರೀತಾರೆ. ಇಲ್ಲಿ ನೀವು ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು, ನೆರುಳೆ ಅಂತ ಅಂದ್ಬಿಟ್ಟು ಅಂತೀವಿ. ಇಂಗ್ಲೀಷಲ್ಲಿ ಸ್ಕಿನ್ ಟ್ಯಾಗ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದೇನು ತುಂಬ ದೊಡ್ಡ ಸಮಸ್ಯೆ ಏನೂ ಅಲ್ಲ, ತುಂಬ ಈ ಸೆನ್ಸಿಟಿವ್ ಪಾರ್ಟ್ ಅಂತ ಅಂದ್ಬಿಟ್ಟು ಏನು ಹೇಳ್ತೀವಿ, ಸ್ಕಿನ್ ಮತ್ತು ಆಮೇಲೆ ಈ ನೆಕ್ ಇರ್ಬೋದು, ಸ್ಕಿನ್ ಇರ್ಬೋದು, ಹಾಗೆ ಈ ಕೈ ತೋಳ ಹತ್ರ ಇರ್ಬೋದು. ಸೊ ಇವು ಒಂದು ಗುಳ್ಳೆಗಳಾದವು ಅಂತಂದರೆ ಪಕ್ಕಪಕ್ಕ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಏನು ಪೇಯ್ನ್ ಇರೋದಿಲ್ಲ, ಏನು ಇರೋದಿಲ್ಲ, ಜಸ್ಟ್ ನಮಗೆ ಒಂದು ರೀತಿ ಮುಜುಗರ ಅಂತ ಅನಿಸುತ್ತೆ. ಆಮೇಲೆ ಅದು ಫುಲ್ ಆಗ್ತಾ ಹೋದಾಗ ಒಂಥರ ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ. ಸೊ ಇದೇನು ಮೇಜರ್ ಪ್ರಾಬ್ಲಮ್ ಏನೂ ಅಲ್ಲ. ಇದಕ್ಕೆ ಸಿಂಪಲ್ಲಾಗಿ ಮನೆಯಲ್ಲೇ ಒಂದಷ್ಟು ಯೂಸ್ ಮಾಡಿಕೊಂಡು ಒಂದಷ್ಟು ಟಿಪ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಒಂದು ಮಿನಿಮಮ್ ಒಂದು 10 ತನಕಲ್ಲಾದ್ರೂ, ಒಂದು 8-10 ಆದ್ರೂ ನಾನು ನಿಮಗೆ ಟಿಪ್ಸ್ನ ಹೇಳ್ತೀನಿ. ಇದರಲ್ಲಿ ಯಾವುದಾದ್ರೂ ನಿಮಗೆ ಓಕೆ ಇದು ಮಾಡ್ಬೋದು ಅನಿಸಿದ್ದನ್ನು, ಕನ್ವೀನಿಯಂಟ್ ಆಯಿತು ಅಂತ ಅಂದರೆ, ಯಾವುದಾದ್ರೂ ಒಂದನ್ನು ಫಾಲೋ ಮಾಡೋದ್ರಿಂದ ವಿತಿನ್ ಒಂದು 1 ವೀಕ್ ಒಳಗಡೆ ನೀವು ಒಂದು ಒಳ್ಳೆ ರಿಸಲ್ಟನ್ನು ನೀವು ತೊಗೊಳ್ಬೋದು. ಆ ರೀತಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಹೋಗಿಸ್ಕೊಳ್ಬಹುದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರಿ ಅಂದರೆ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ರೀಚ್ ಆಗುತ್ತೆ. ಓಕೆ, ಈಗ ಹಾಗಾದರೆ ಯಾವ್ಯಾವ ಒಂದು ಹೋಮ್ ರೆಮಿಡಿಗಳು ಅಂತ ಅಂದ್ಬಿಟ್ಟು ನೋಡೋಣ ಅಲ್ಲ. ನಂಬರ್ 1, ಶುಂಠಿ. ಸಾಮಾನ್ಯವಾಗಿ ನಮ್ಮೆಲ್ಲರ ಮನೆಯಲ್ಲೂ ಅಡುಗೆ ಮನೆಯಲ್ಲಿ ಶುಂಠಿ ಇರುತ್ತೆ. ಈ ಶುಂಠಿನ ಸ್ವಲ್ಪ ತಗೊಂಡು ಆ ನೆರುಳ್ಳೆ ಅಂತ ಅಂದ್ಬಿಟ್ಟು ಏನು ಹೇಳಿದೆ, ಸ್ಕಿನ್ ಟ್ಯಾಗ್ ಆ ಒಂದು ಪ್ರದೇಶದಲ್ಲಿ ಮಸಾಜ್ ಮಾಡಬೇಕು ರಾತ್ರಿ ಮಲಗಬೇಕಾದ್ರೆ. ಸೊ ಯಾವುದೇ ಒಂದು ನೀವು ಅಪ್ಲೈ ಮಾಡಿದಾಗ ಸ್ವಲ್ಪ ಪೇಯ್ನ್ ಅಂತ ಅನಿಸುತ್ತೆ, ಬಟ್ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಡೇ ಬೈ ಡೇ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಮ್ಮ ಸೆಕೆಂಡ್ ರೆಮಿಡಿ ಕೋಲ್ಗೇಟ್. ವೈಟ್ ಕಲರ್ ಕೋಲ್ಗೇಟ್ ಏನು ಪೇಸ್ಟ್ ಇರುತ್ತೆ, ಅದ್ರ ಜೊತೆಗೆ ಸುಣ್ಣ, ನೀವು ವಿಳೆದೆಲೆ ಎಲ್ಲ ಹಾಕಬೇಕಾದ್ರೆ ಸುಣ್ಣ ಯೂಸ್ ಮಾಡ್ತಿರಲ್ವಾ, ಆ ಒಂದು ಸುಣ್ಣನ ಎರಡನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ನೋಡಿಕೊಂಡು, ಯಾವ ಪ್ಲೇಸಲ್ಲಿ ಈ ಸ್ಕಿನ್ ಟ್ಯಾಗ್ ಏನು ಈ ನೆರುಳೆ ಅಂತ ಹೇಳ್ತೀವಿ ಇದಿರುತ್ತೆ, ಆ ಒಂದು ಪ್ಲೇಸಲ್ಲಿ ನೀವು ಅಪ್ಲೈ ಮಾಡಿದ್ರಿ ಅಂತಂದರೆ ನಿಮಗೆ ವಿತಿನ್ 2 ಡೇಸಲ್ಲೇ ಒಂದು ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ಹಚ್ಚಿದಾಗ ಸ್ವಲ್ಪ ಪೇಯ್ನ್ ಅನಿಸುತ್ತೆ, ಬಟ್ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಹಾಗೆ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ, ನೀವು ನೋಡ್ತಾ ಇದ್ದೀರಾ ಆನಿಯನ್, ಹೌದು ಈರುಳ್ಳಿ ಕೂಡ ಈ ಒಂದು ಸ್ಕಿನ್ ಟ್ಯಾಗ್ ಏನಿರುತ್ತೆ, ಈ ಒಂದು ನೆರುಳೆ ಅಂತ ಏನು ಹೇಳ್ತೀವಿ, ಈ ಒಂದು ನೆರುಳೆ ಹೋಗಿಸ್ಕೊಳ್ಳೋದಕ್ಕೆ ಈರುಳ್ಳಿ ರಸ ಕೂಡ ತುಂಬಾ ಉಪಯುಕ್ತವಾಗಿರುತ್ತೆ. ಹತ್ತಿ ಇರುತ್ತಲ್ವಾ ಕಾಟನ್ ಬಾಲ್, ಅದನ್ನು ಈರುಳ್ಳಿ ರಸದೊಳಗಡೆ ಡಿಪ್ ಮಾಡಿ ಆ ಒಂದು ಕಾಟನ್ ಬಾಲ್ನ ನಿಮ್ಮ ಏನು ನೆರುಳೆ ಇರುತ್ತೆ ಆ ಪ್ಲೇಸಲ್ಲಿ ಅಪ್ಲೈ ಮಾಡಿದ್ರಿ ಅಂದರೆ ಇದು ಕೂಡ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ರಾತ್ರಿ ನೀವು ಮಲಗಬೇಕಾದ್ರೆ ಈ ರೀತಿ ಮಾಡ್ತಾ ಬಂದ್ರಿ ಪ್ರತಿದಿನ ಅಂತ ಅಂದರೆ ಇದು ಕೂಡ ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ. ನಮ್ಮ ನೆಕ್ಸ್ಟ್ ಒನ್ ಆ್ಯಪಲ್ ವೆನಿಗರ್. ಈ ಒಂದು ಆ್ಯಪಲ್ ವೆನಿಗರು ಕೂಡ ಈ ಒಂದು ನೆರುಳೆ ಅಂತ ಏನು ಹೇಳ್ತೀವಿ ಈ ಒಂದು ಸ್ಕಿನ್ ಟ್ಯಾಗ್ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಹತ್ರ ಆ್ಯಪಲ್ ವೆನಿಗರ್ ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಅಂದರೆ ನೀವು, ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ, ಬೇರೆ ಆಪ್ಷನ್ಸ್ನ ತೊಗೊಳ್ಬೋದು. ಈ ಒಂದು ಆ್ಯಪಲ್ ವೆನಿಗರ್ನು ಕೂಡ ಸೇಮ್ ನಾನು ಈರುಳ್ಳಿ ರಸ ಯಾವ ರೀತಿ ಹೇಳಿದೆ ಅದೇ ಪ್ರೊಸೀಜರಲ್ಲಿ ಮಾಡಬೇಕಾಗುತ್ತೆ. ನಮ್ಮ ನೆಕ್ಸ್ಟ್ ಒನ್ ಟೀ ಟ್ರೀ ಆಯಿಲ್. ನಿಮಗೆ ಗೊತ್ತಿರೋ ಹಾಗೆ ತುಂಬ ಆಯಿಲಿ ಸ್ಕಿನ್ ಅಂತ ಅನ್ನೋರು, ಹಾಗೆಯೇ ಪಿಂಪಲ್ಸ್ ಪ್ರಾಬ್ಲಮ್ ಇದೆ ಅಂತ ಅನ್ನೋರು ಈ ಒಂದು ಟೀ ಟ್ರೀ ಆಯಿಲ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಕಡೆ ಏನಾದರೂ ಈ ಒಂದು ಟೀ ಟ್ರೀ ಆಯಿಲ್ ಏನಾದರೂ ಇತ್ತು ಅಂತ ಅಂದರೆ ಇದನ್ನು ಕೂಡ ನೀವು, ಏನು ನಾನು ಫಸ್ಟ್ ಏನು ಹೇಳಿದೆ, ಹತ್ತಿನಲ್ಲಿ ಸ್ವಲ್ಪ ಆಯಿಲ್ನ ಡಿಪ್ ಮಾಡಿಬಿಟ್ಟು ಆ ಹತ್ತಿನ ನಿಮ್ಮ ಏನು ಸ್ಕಿನ್ ಟ್ಯಾಗ್ ಏನಿದೆ, ನಿಮ್ಮ ನೆರುಳೆ ಏನಿರುತ್ತೆ ಆ ಒಂದು ಪ್ಲೇಸಲ್ಲಿ ಇಟ್ಟಿರಿ ಅಂತ ಅಂದರೆ ರಾತ್ರಿ ಮಲಗಬೇಕಾದ್ರೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡ್ತಾ ಬಂದ್ರಿ ಅಂತ ಅಂದರೆ ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನಿಮ್ಮ ಸ್ಕಿನ್ ಟ್ಯಾಗ್ ಏನಿದೆ ಅದು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಈ ಒಂದು ಟೀ ಟ್ರೀ ಆಯಿಲ್ ಕೂಡ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಹಾಗೆ ಲೆಮನ್, ಲೆಮನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ವಿಟಮಿನ್ ಸಿ ಹೇರಳವಾಗಿದೆ, ಇದನ್ನು ನಾವು ತುಂಬ ರೀತಿಯಲ್ಲಿ ಯೂಸ್ ಮಾಡ್ತೀವಿ, ಎಸ್ಪೆಷಲಿ ನಮ್ಮ ಸ್ಕಿನ್ಗೆ. ಸೊ ಆಯಿಲ್ ಕಂಟ್ರೋಲ್ ಮಾಡೋದಕ್ಕೆ ಇರ್ಬೋದು, ಪಿಂಪಲ್ಸ್ ಕಂಟ್ರೋಲ್ ಮಾಡೋದಕ್ಕೆ ಇರ್ಬೋದು, ಅದೇ ರೀತಿಯಲ್ಲಿ ಈ ಒಂದು ಏನು ಲೆಮನ್ ಇದೆಯಲ್ವ, ಈ ಒಂದು ಲೆಮನ್ ಜ್ಯೂಸನ್ನು ಸೇಮ್ ಏನು ಕಾಟನ್ ಬಾಲ್ ಇರುತ್ತಲ್ವ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಇದನ್ನು ಕೂಡ ಆ ಒಂದು ನೆರುಳೆ ಇರೋ ಪ್ಲೇಸಲ್ಲಿ ಅಪ್ಲೈ ಮಾಡಬೇಕು ಪ್ರತಿ ರಾತ್ರಿ. ಈ ರೀತಿ ಮಾಡ್ತಾ ಬಂದ್ರೂ ಕೂಡ ನಿಮ್ಮ ಸ್ಕಿನ್ ಟ್ಯಾಗ್ ಏನಿದೆ ಅದು ಹೋಗ್ಲಾಡಿಸ್ಕೊಳ್ಬೋದು. ಓಕೆ, ನಮ್ಮ ನೆಕ್ಸ್ಟ್ ಒನ್ ಬೆಳ್ಳುಳ್ಳಿ, ಗಾರ್ಲಿಕ್ ಅಂತ ಅಂದ್ಬಿಟ್ಟು ಏನು ಹೇಳ್ತೀವಿ, ಈ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ಮೇಲ್ಗಡೆ ಇರೋ ಹೊಟ್ಟೆಲ್ಲ ತೆಗೆದ್ಬಿಟ್ಟು ಅದನ್ನು ಮಿಡಲಲ್ಲಿ ಕಟ್ ಮಾಡಿ
ಆ ಒಂದು ಬೆಳ್ಳುಳ್ಳಿ ಅರ್ಧ ಭಾಗ ತೊಗೊಂಡಿರ್ತೀರಲ್ವಾ, ನಿಮ್ಮ ಸ್ಕಿನ್ ಟ್ಯಾಗ್ ಏನು ನೆರುಳಿ ಅಂತ ಅಂದ್ಬಿಟ್ಟು ಹೇಳ್ತೀವಿ, ಈ ನೆರುಳೆ ಏನಿರುತ್ತೆ ಈ ಒಂದು ಪ್ಲೇಸಲ್ಲಿ ಮಸಾಜ್ ಮಾಡಬೇಕಾಗುತ್ತೆ, ಅಂದರೆ ಉಜ್ಜಬೇಕಾಗುತ್ತೆ. ಸೊ ಉಜ್ಜಿದಾಗ ಫಸ್ಟು ಉರಿ ಅಂತ ಅನಿಸುತ್ತೆ, ಆದರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಅದಾದಮೇಲೆ ಸರಿ ಹೋಗುತ್ತೆ. ಆಮೇಲೆ ಆ ಒಂದು ನೆರುಳೆ ಬಿದ್ದು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ, ಆ ಗುಳ್ಳೆ ಏನಿರುತ್ತೆ ಅದು ಆಟೋಮೆಟಿಕ್ ಡ್ರೈ ಆಗಿಬಿಟ್ಟು ಉದುರೋಗ್ಬಿಡುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಓಕೆ, ಇವೆಲ್ಲವನ್ನು ನೋಡಿದ್ರಿ, ಈಗ ಅಲೋವೆರಾ. ಸೊ ಕೆಲವ್ರು ಏನು ಮಾಡ್ತಾರೆ, ಅವೆಲ್ಲವಕ್ಕಿಂತ ಅಲೋವೆರಾ ನೋಡೋಣ ಅನ್ನೋ ಒಂದು ಮನಸ್ಥಿತಿ ಅವರು ಇರ್ತಾರೆ. ಸೊ ಅಂಥವ್ರಿಗೆ ಈ ಒಂದು ಅಲೋವೆರಾ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅಂದರೆ ನೀವು ಏನು ಪಿಂಪಲ್ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಯೂಸ್ ಮಾಡಿರ್ತೀರಾ, ಸ್ಕಿನ್ ಪ್ರಾಬ್ಲಮ್ಗೆ ಯೂಸ್ ಮಾಡ್ತೀರಾ, ಮತ್ತು ಹೇರ್ ಪ್ರಾಬ್ಲಮ್ಗೆ ಯೂಸ್ ಮಾಡ್ತೀರಾ, ಅಲೋವೆರಾನ ನಾವು ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನಿಮಗೂ ಗೊತ್ತಿದೆ. ಸೊ ಅದೇ ರೀತಿಯಲ್ಲಿ ಈ ಸ್ಕಿನ್ ಟ್ಯಾಗ್ ಹೋಗಲಾಡಿಸ್ಕೊಳ್ಳೋದಕ್ಕೂ ಕೂಡ ಈ ಒಂದು ಅಲೋವೆರಾ ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಈ ಒಂದು ನೆರುಳೆ ಆಗಿರುವಂಥ ಪ್ಲೇಸ್ಗೆ ಅಲೋವೆರಾಯಿಂದ ಮಸಾಜ್ನ ಪ್ರತಿದಿನ ಮಾಡ್ತಾ ಬಂದ್ರಿ ಅಂದರೆ, ಸೊ ಕ್ರಮೇಣ ನಿಮ್ಮ ಸ್ಕಿನ್ ಟ್ಯಾಗ್ ಏನಿರುತ್ತೆ ಅದನ್ನ ಹೋಗಲಾಡಿಸ್ಕೊಳ್ಬೋದು. ಓಕೆ, ನಮ್ಮ ನೆಕ್ಸ್ಟ್ ಒನ್ ಪೈನಾಪಲ್. ಇದು ಬರೀ ನಮ್ಮ ಆರೋಗ್ಯಕ್ಕೆ ಮತ್ತು ನಾವು ತಿನ್ನೋದಕ್ಕಷ್ಟೇ ಅಲ್ಲ, ಸೊ ಇದರಲ್ಲಿ ನಾವು ನಮ್ಮ ಏನು ಆರೋಗ್ಯ ಸೌಂದರ್ಯ ಎಲ್ಲವನ್ನು ಕಾಪಾಡ್ಕೊಳ್ಬೋದು. ಈ ಒಂದು ಅನಾನಸ್ ಏನಿರುತ್ತೆ, ಇದರದ್ದು ಜ್ಯೂಸನ್ನು ತೆಗೆದ್ಬಿಟ್ಟು ಅಥವಾ ಇದ್ರ ಸ್ಲೈಸ್ನ ತೊಗೊಂಡು ಏನು ಯಾವ ಪ್ಲೇಸಲ್ಲಿ ಏನು ಈ ಒಂದು ನೆರುಳೆ ಅಂತ ಅಂದ್ಬಿಟ್ಟು ಹೇಳ್ತೀವಿ ಈ ಸ್ಕಿನ್ ಟ್ಯಾಗ್ ಇರುತ್ತೆ, ಆ ಒಂದು ಪ್ಲೇಸಲ್ಲಿ ಈ ಹಣ್ಣಿನಿಂದ ಮಸಾಜ್ ಮಾಡಿದ್ರೆ, ಒಳಗಡೆ ಇರುವಂಥ ತಿರುಳಿನಿಂದ ಮಸಾಜ್ನ ಪ್ರತಿದಿನ ಮಾಡ್ತಾ ಬಂದ್ರಿ ಅಂತ ಅಂದರೆ ಕೂಡ ಈ ಒಂದು ಸ್ಕಿನ್ ಟ್ಯಾಗಿಂದ ಪಾರಾಗಬಹುದು. ಓಕೆ, ನಮ್ಮ ನೆಕ್ಸ್ಟ್ ಕಡೆಯ ಟಿಪ್ ಏನಪ್ಪ ಅಂತ ಅಂದರೆ, ಹೇರ್ ಫಾಲ್ ಆಗಿರುತ್ತೆ ಅಲ್ವಾ, ಸೊ ಅದರಲ್ಲಿ ಒಂದು ಉದ್ದವಾಗಿರೋ ಕೂದಲನ್ನ ತೊಗೊಂಡು ನಿಮ್ಮ ನೆರುಳೆ ಏನು ಸ್ಕಿನ್ ಟ್ಯಾಗ್ ಇರುತ್ತೆ ಅದಕ್ಕೆ ಈ ದಾರ ಎಲ್ಲ ನಾವು ಕವರಿಗೆ ಕಟ್ಟುತ್ತೀವಿ ಅಲ್ವಾ, ಆ ರೀತಿಯಲ್ಲಿ ಟೈಟಾಗಿ ನೆರುಳೆ ಆ ಗುಳ್ಳೆಗೆ ಕಟ್ಟಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದೆರಡರಿಂದ ಮೂರು ದಿನದ ಒಳಗಡೆ ಅಥವಾ ಒಂದೇ ದಿನ ಅಂದರೆ ರಾತ್ರಿ ಈ ರೀತಿ ಮಾಡಿದ್ರಿ ಅಂದರೆ ನೆಕ್ಸ್ಟ್ ಡೇ ಒಳಗೆ ಫುಲ್ ಅದು ಡ್ರೈ ಆಗಿಬಿಟ್ಟು ಉದುರೋಗಿರುತ್ತೆ, ಕೂದಲಿನ ಸಮೇತ ಉದುರೋಗಿರುತ್ತೆ. ಒಟ್ಟು ಒಂದು ಎರಡರಿಂದ ಮೂರು ದಿನದ ಒಳಗಡೆ ನೀವು ರಿಸಲ್ಟನ್ನು ಕಾಣ್ಬೋದು. ತುಂಬ ಬೇಗ ಸಿಗಬೇಕು, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗಬೇಕು ಅಂತಂದರೆ ಈ ಒಂದು ಮೆಥಡ್ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಇದನ್ನು ನಾನು ಕೂಡ ಫಾಲೋ ಮಾಡಿದ್ದು, ನನಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದ್ರಿಂದ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿದ್ರಲ್ವಾ, ತುಂಬ ತುಂಬ ಸಿಂಪಲ್ ಆದಂತಹ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇವುಗಳಲ್ಲಿ ಯಾವ್ದಾದ್ರು ಒಂದು, ನಾನು ಇವಾಗ ಒಂದು ಆಲ್ಮೋಸ್ಟ್ ಒಂದು 8-10 ಟಿಪ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಸೊ ಇವುಗಳಲ್ಲಿ ನಿಮಗೆ ಯಾವುದಾದ್ರೂ ಓಕೆ ಇದು ನನಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ನೀವು ಫಾಲೋ ಮಾಡ್ತಾ ಹೋದ್ರಿ ಅಂತ ಅಂದರೆ ಖಂಡಿತವಾಗ್ಲೂ 100% ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ಕಿನ್ ಟ್ಯಾಗ್ ಏನಿದೆ ಅದು ಆಟೋಮೆಟಿಕ್ ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗದೆ ಹೋದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ತುಂಬ ಇಷ್ಟ ಆಯಿತು ಅಂತ ಅಂದರೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.